ನಮಸ್ಕಾರ ವೀಕ್ಷಕರೇ, ವಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಕೋರ್ತಾ ನಾನು ಈ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ 2021 ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಒಂದು ಮಾಸ ಫಲವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದ್ರೆ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿ ನಿಮ್ಮ ಫಲ ಇದೆ, ಎಷ್ಟು ಉತ್ತಮಕರವಾಗಿದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ವಿಚಾರ ಬಹಳಷ್ಟು ಪೂರ್ಣ ಪ್ರಮಾಣದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮೇಷರಾಶಿಯ ಒಂದು ಜನ್ಮ ನಕ್ಷತ್ರಗಳು ನೋಡಿದಾಗ ಅಶ್ವಿನಿ ನಕ್ಷತ್ರದ 4 ಚರಣಗಳು, ಭರಣಿ ನಕ್ಷತ್ರದ 4 ಚರಣಗಳು ಹಾಗೂ ಈ ಕೃತಿಕಾ ನಕ್ಷತ್ರದ 1ನೇ ಚರಣ ಸೇರಿರತಕ್ಕಂಥ ಈ ಮೇಷರಾಶಿಯ ಮಿತ್ರರಾಶಿಗಳು ಬಂದು ಸಿಂಹ, ತುಲಾ ಮತ್ತು ಧನಸ್ಸು ಆಗಿದ್ರೆ ಶತ್ರು ರಾಶಿಗಳು ಮಿಥುನ ಮತ್ತು ಕನ್ಯಾ ರಾಶಿ ಆಗಿರುವಂಥದ್ದು. ಈ ರಾಶಿಯ ಒಂದು ವಿಶೇಷವಾಗಿರುವಂಥ ಗುಣ ಯಾವುದು ಅಂತ ನೋಡಿದಾಗ ಬಹಳಷ್ಟು ಧೈರ್ಯಶಾಲಿಗಳಾಗಿರುವಂಥದ್ದು ಮತ್ತು ಅಷ್ಟೇ ಕೋಪಿಷ್ಠರು ಕೂಡ ಆಗಿರುವಂಥದ್ದು. ಇನ್ನು ರಾಶಿಯ ಒಂದು ಅದೃಷ್ಟ ದೇವತೆ ನೋಡಿದಾಗ ಮಹಾ ಶಿವ ಆಗಿದ್ರೆ ಆಂಜನೇಯ ಸ್ವಾಮಿಯು ಕೂಡ ಅದೃಷ್ಟ ದೇವತೆ ಆಗಿರುವಂಥದ್ದು. ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುವಂಥದ್ದು. ವೀಕ್ಷಕರೇ, ನಾನೀಗ ಈ ಆಗಸ್ಟ್ ತಿಂಗಳ ಒಂದು ಮಾಸಫಲ ನಾನು ನಿಮಗೆ ತಿಳಿಸ್ತಾ ಇರೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಶುಭವಾಗಿರತಕ್ಕಂಥ ದಿನಗಳು ಯಾವುವು, ಅದೃಷ್ಟಕಾರಕ ದಿನವಾಗಿರುವಂಥದ್ದು ಯಾವುದು ಅಂತ ನೋಡಿದಾಗ 4ನೇ ತಾರೀಕು, 6ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು, 22ನೇ ತಾರೀಕು, 30ನೇ ತಾರೀಕು ಮತ್ತು 31 ಬಹಳಷ್ಟು ಉತ್ತಮವಾಗಿರತಕ್ಕಂಥ ಶುಭ ಫಲವನ್ನು ಕೊಡತಕ್ಕಂಥ ದಿನಗಳು ಅಂತ ಹೇಳ್ಬೋದು. ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಇದ್ರೂ ಕೂಡ ಸ್ವಲ್ಪ ನೆಮ್ಮದಿಯ ಜೀವನ ನಡೆಸುವಂತಹ ಸಾಧ್ಯತೆ ಇದೆ. ಕಷ್ಟಗಳು, ತೊಂದರೆಗಳು, ನೋವುಗಳು ನಿರಂತರವಾಗಿದೆ, ಸವಾಲುಗಳು ಇದೆ, ಅದರ ಮಧ್ಯದಲ್ಲಿಯೂ ಕೂಡ ಒಂದು ಸ್ವಲ್ಪ ನೆಮ್ಮದಿಯಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಕಂಡು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಸದಾ ಒತ್ತಡ ಇರುವಂಥದ್ದು, ದುಡ್ಡಿಗಂತೂ ಮೊದಲಿಂದನೂ ಕೂಡ ಕೆಲವೊಂದು ಬರುವಂಥ ದುಡ್ಡುಗಳು ಸರಿಯಾಗಿ ಬರ್ತಾ ಇಲ್ಲ. ನೀವು ಯಾರಿಗೆ ಕೊಡಬೇಕಾಗಿದೆಯೋ ಅದು ಸರಿಯಾದ ಸಮಯಕ್ಕೆ ನಿಮಗೆ ಕೊಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಇನ್ನು ನಿಮ್ಮ ನೇರವಾದ ನಡೆನುಡಿ ಇದೆಯಲ್ಲ, ಅದು ಶತ್ರುಗಳನ್ನು ಹೆಚ್ಚು ಮಾಡುತ್ತದೆ. ಸ್ವಲ್ಪ ನಿಮ್ಮ ಬಗ್ಗೆ ಕೆಲವೊಂದು ಜನಗಳಿಂದ ಬಹಳಷ್ಟು ತೊಂದರೆಗಳು, ಸಮಸ್ಯೆಗಳು ಅನುಭವಿಸ್ತಾನೆ ಬಂದಿರುವಂಥದ್ದು ಮತ್ತು ನಿಮ್ಮ ನೇರವಾದ ನಡೆಯಿಂದ ಬಹಳಷ್ಟು ಕಷ್ಟಗಳು, ತೊಂದರೆಗಳು ಎದುರಾಗುವಂತಹ ಸಾಧ್ಯತೆಗಳು ಅಥವಾ ಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಮಾನಸಿಕವಾಗಿ ಸದೃಢವಾಗಿ ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತ ಮಟ್ಟವನ್ನು ತಲುಪುವಂಥ ಸಾಧ್ಯತೆ ಇದೆ. ನೀವೇನಾದರೂ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿದ್ರೆ ಖಂಡಿತವಾಗಿಯೂ ಗುರಿ ಮುಟ್ಟುವವರಿಗೆ ಬಿಡುವಂತಹ ಜಯಮಾನ ಅಲ್ಲ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿದ್ಯಾಭ್ಯಾಸದಲ್ಲಿ ವ್ಯಾಸಂಗ ಮಾಡುವಂಥವರಿಗೆ ಬಹಳಷ್ಟು ಉತ್ತಮವಾಗಿರುವಂಥ ಫಲ ಇದೆ ಅಂತಲೇ ಹೇಳ್ಬೋದು. ಇನ್ನು ಅಂದರೆ ಮನೆ ಕಟ್ಟುವಂಥದ್ದು ಏನಾದರೂ ಆಸೆ ಆಕಾಂಕ್ಷೆಗಳಿದ್ದರೆ ಕೆಲವೊಬ್ಬರಿಗೆ ಅದರ ತಯಾರಿಯಲ್ಲಿ ಏನಿದ್ರೆ ಸ್ವಲ್ಪ ಅವಕಾಶ ಚೆನ್ನಾಗಿದೆ. ಇನ್ನು ಸ್ವಲ್ಪ ಆಸ್ತಿ ಗಿಸ್ತಿ ಏನಾದರೂ ಈ ಸೈಟುಗಳು ಅಥವಾ ಹೊಲನೋ ಈ ರೀತಿ ಖರೀದಿ ಮಾಡುವಂಥ ವಿಚಾರಣೆಯಲ್ಲಿ ಏನಾದರೂ ಇದ್ದರೆ ಅದರದ್ದೊಂದು ಅವಕಾಶ ನಿಮಗೆ ತುಂಬ ಚೆನ್ನಾಗಿದೆ. ಇನ್ನು ಕೆಲವೊಬ್ಬರಿಗೆ ವಿವಾಹದ ಯೋಗ ಇದೆ, ವಿವಾಹ ಆಗದೇ ಇದ್ರೂ ಕೂಡ ಕೆಲವೊಂದು ಮಾತುಕತೆಯಾದರೂ ಜರುಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ಮಕ್ಕಳಿಗೆ ಅನಿರೀಕ್ಷಿತವಾಗಿರುವಂಥ ಧನಲಾಭ ಕಂಡು ಬರುವಂಥದ್ದು ಅಂದರೆ ಈ ಮೇಷರಾಶಿಯವರ ಆಗಸ್ಟ್ ತಿಂಗಳಲ್ಲಿ ಅವರ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ಇದೆ. ಇನ್ನು ಧಾರ್ಮಿಕ ಸಂಪ್ರದಾಯಕ್ಕೆ ಸಂಬಂಧಿಸಿದ ವೃತ್ತಿಯಲ್ಲಿರುವವರು ಗೌರವಗಳಿಗೆ, ಸನ್ಮಾನಗಳಿಗೆ ಪಾತ್ರರಾಗುವಂತಹ ಎಲ್ಲ ಅವಕಾಶಗಳು ಕಂಡು ಬರ್ತಾ ಇದೆ. ಇನ್ನು ಕೃಷಿ ಭೂಮಿಯನ್ನು ಸ್ವಲ್ಪ ಕೊಳ್ಳುವಂಥದ್ದು, ವಾಹನ ಕೂಡ ಕೊಳ್ಳುವಂಥದ್ದು, ಮಿಷನರಿ ವಾಹನಗಳು ಕೂಡ ಕೊಳ್ಳುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಕಂಡು ಬರ್ತಾ ಇದೆ. ಇನ್ನು ಹೊಸ ಮನೆಯನ್ನು ಕೊಳ್ಳದೇ ಇರುವ ಸ್ವಲ್ಪ ಮನೆಯನ್ನು ನವೀಕರಿಸುವಂತಹ ಸಾಧ್ಯತೆ ಇದೆ. ನೀವೇನಾದರೂ ಹೊಸ ಮನೆಯನ್ನು ಕಟ್ಟಿಸ್ಬೇಕು ಅನ್ನುವಂಥ ವಿಚಾರದಲ್ಲಿದ್ದರೆ ಖಂಡಿತವಾಗ್ಲೂ ಕಟ್ಟಿಸುವಂಥ ಯೋಗ ಇದೆ. ಇನ್ನು ಕೆಲವೊಬ್ಬರಿಗೆ ಇರುವಂಥ ಮನೆಯನ್ನೇ ಸ್ವಲ್ಪ ಅದನ್ನು ಬೇರೆ ರೀತಿಯಲ್ಲಿ ಸ್ವಲ್ಪ ನವೀಕರಿಸ್ತಕ್ಕಂತಹ ಕಾರ್ಯಕ್ಕೆ ಕೆಲವೊಬ್ಬರು ಕೈ ಹಾಕ್ಬೋದು. ಇನ್ನು ಕೆಲವೊಂದು ಜನರಿಗೆ
ಸಂತಾನದ ಲಾಭವಿರುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಮನೆ ಕಟ್ಟುತ್ತಿದ್ದಲ್ಲಿ ಕಾನೂನಿನ ತೊಂದರೆ ಇರತಕ್ಕಂಥದ್ದು ಕೆಲವೊಬ್ಬರಿಗೆ ಅಡೆತಡೆ, ಪಕ್ಕದ ಮನೆಯವರು, ಎದುರು ಮನೆಯವರು, ಅಥವಾ ಜನನೋ ಅಥವಾ ಬೇರೆಯವರು, ಅಥವಾ ಕಾನೂನಿನ ಪ್ರಕಾರನೋ, ಅಥವಾ ಈ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಗಳು ಬಂದಿದೆಯಲ್ಲ, ಇಂಥ ಒಂದು ತೊಡಕುಗಳಲ್ಲಿ ಸಿಕ್ಕಾಕ್ಕೊಂಡು ಸ್ವಲ್ಪ ವಿಳಂಬಗಳು, ಮಾನಸಿಕ ತೊಂದರೆಗಳು ಅನುಭವಿಸುವಂತಹ ಸಾಧ್ಯತೆ ಕೆಲವೊಬ್ಬರಿಗಿದೆ. ಇನ್ನು ಈ ಮಾಸದಲ್ಲಿ ಉತ್ತಮ ಆದಾಯ ಇರತಕ್ಕಂಥದ್ದು ಕಂಡು ಬರ್ತಾ ಇದ್ರೆ ವರ್ಷಾಂತ್ಯಕ್ಕೆ ಹಣದ ಕೊರತೆ ಸ್ವಲ್ಪ ಕಾಡಬಹುದು. ಅಂದ್ರೆ ಇವಾಗ ಏನು ನೀವು ಖರ್ಚು ಮಾಡ್ತಾ ಇದ್ರಲ್ಲ, ಈ ಒಂದು ವೇಳೆ ನೀವೇನಾದರೂ ಸ್ವಲ್ಪ ಹದ್ದು ಮೇಲೆ ಏನಾದರೂ ಖರ್ಚು ಮಾಡಿದ್ರೆ ಇದರ ಪ್ರಭಾವ ನಿಮಗೆ ಈ ವರ್ಷದ ಅಂತ್ಯದಲ್ಲಿ ಸ್ವಲ್ಪ ಪ್ರಭಾವ ಬೀರಬಹುದು ಅನ್ನುವಂಥದ್ದು ಬರ್ತಾ ಇದೆ. ಇನ್ನು ಸ್ವಲ್ಪ ಹಣದ ಒಂದು ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಿ. ಅದರ ಜೊತೆಗೆ ಈ ಹೈನುಗಾರಿಕೆ, ಜೆರಾಕ್ಸು, ಇನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಇನ್ನು ಈ ವೈದ್ಯಕೀಯ ವೃತ್ತಿಯಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ನಿರೀಕ್ಷೆಗೂ ಮೀರಿದಂತಹ ಒಂದು ಲಾಭವಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಹಣಕಾಸಿನ ಒಂದು ಸಂಸ್ಥೆ ನಡೆಸುತ್ತಿದ್ದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇದೆ, ಜಾಗರೂಕರಾಗಿರಬೇಕು. ಇನ್ನು ಈ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ಬಡ್ತಿ ಸಿಗ್ಬೋದು. ಇನ್ನು ವಧುವರರ ಅನ್ವೇಷಣೆ ಕೇಂದ್ರವನ್ನು ನಡೆಸುವಂಥವರಿಗೆ ಹೆಚ್ಚಿನದನ್ನು ನಿರೀಕ್ಷಿಸಬಹುದಾಗಿದೆ. ಇನ್ನು ಭೂ ವ್ಯವಹಾರ, ಸ್ಟಾಕ್ ಮತ್ತು ಈ ಷೇರಿನ ವ್ಯವಹಾರದಲ್ಲಿ ಮತ್ತು ಯಂತ್ರೋಪಕರಣ ತಯಾರಿಕೆಯಲ್ಲಿ ಉತ್ತಮ ಆದಾಯ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ಹಣಕಾಸಿನ ನಷ್ಟಗಳು ಅನುಭವಿಸ್ಬೋದು. ಇನ್ನು ಈ ರಾಜಕಾರಣ ಮತ್ತು ಚಲನಚಿತ್ರಗಳಲ್ಲಿ, ಬೆಳ್ಳಿತೆರೆ ಮತ್ತು ಕಿರಿತೆರೆಯಲ್ಲಿ ಕೆಲಸ ಮಾಡುವಂಥವರಿಗೆ ಉತ್ತಮವಾಗಿರತಕ್ಕಂಥ ಲಾಭವಿರುವಂಥದ್ದು ಕಂಡು ಬರ್ತಾ ಇದೆ ಮೇಷರಾಶಿಯವರಿಗೆ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಿಸಿರುವಂಥ ಮಾಹಿತಿ ನೋಡೋದಾದರೆ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಉತ್ತಮವಾಗಿರತಕ್ಕಂಥ ಒಂದು ಫಲ ನಮಗೆ ಕಂಡು ಬರ್ತಾ ಇದೆ. ಆಮೇಲೆ ಈ ಒಂದು ಮೇಷರಾಶಿಯವರು ಮೊದಲಾರ್ಧ ಅಂದರೆ ಈ 1ನೇ ತಾರೀಕಿನಿಂದ ಒಂದು 15ನೇ ತಾರೀಕಿನವರೆಗೆ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ನೋಡೋದಾದರೆ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಕೈಗೊಳ್ಳುವಂತಹ ಸಾಧ್ಯತೆ ಇದೆ, ಪಾಲ್ಗೊಳ್ಬೋದು. ಇನ್ನು ಸ್ವಲ್ಪ ಒತ್ತಡದಲ್ಲಿ ಕೆಲವು ಪರಿಸ್ಥಿತಿಗಳನ್ನು ನಿಭಾಯಿಸಬೇಕಾಗುವಂಥ ಅನಿವಾರ್ಯತೆ ನಿಮಗೆ ಕಂಡುಬರಬಹುದು. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳಿದ್ದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಬೋದು. ಇನ್ನು ಹಣಕಾಸಿನ ಮುಗ್ಗಟ್ಟು ಸರ್ವೇ ಸಾಮಾನ್ಯ ಇರುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ನಿಮ್ಮ ಶ್ರದ್ಧೆಯಿಂದ ಸ್ವಲ್ಪ ಬಹಳಷ್ಟು ಮನಸ್ಸಿನ ಮೇಲೆ ತಗೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಲಾಭವನ್ನು ಪಡಿಬಹುದು. ಇನ್ನು ಕೆಲಸವನ್ನು ಇನ್ನೊಬ್ಬರಿಗೆ ದಯವಿಟ್ಟು ವಹಿಸ್ಲಿಕ್ಕೆ ಹೋಗ್ಬೇಡಿ. ನೀವು ಮಾಡುವಂಥ ಕೆಲಸ ದಯವಿಟ್ಟು ನೀವೇ ಮಾಡಿ. ನಾನು ಯಾವುದೋ ಒಂದು ಕೆಲಸ ಇದೆ ಅಥವಾ ಏನೋ ಒಂದು ಸಮಯ ವ್ಯರ್ಥ ಮಾಡದೆ ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಕೊಟ್ಟು ಹೋದ್ರಿ ಅಂತಂದರೆ ಖಂಡಿತವಾಗ್ಲೂ ನಷ್ಟವನ್ನು ಸಂಭವಿಸ್ಬೋದು. ಇನ್ನು ಬಂಧುಗಳ ಬಗ್ಗೆ ಸ್ವಲ್ಪ ಕೆಟ್ಟ ಸುದ್ದಿ ಕೇಳುವಂಥ ಸಾಧ್ಯತೆ ಇದ್ದರೆ ವ್ಯವಹಾರ ಸ್ವಲ್ಪ ಸಂಗಾತಿಯೊಡನೆ ಇದ್ದ ಭಿನ್ನಾಭಿಪ್ರಾಯಗಳು ಸ್ವಲ್ಪ ದೂರವಾಗಬಹುದು. ಇನ್ನು ಸಹೋದರರೊಡನೆಗೆ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳಿದ್ರೆ ಹೊಸ ಸಮಸ್ಯೆಗಳು ಉದ್ಭವ ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯಿಂದನೂ ಕೂಡ ಕಲಹಗಳನ್ನು ಮೈ ಮೇಲೆ ಹೇಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ನಿಮಗೆ ಸಮಯ ಇರುವಂಥದ್ದು. ಇದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆಯಿಂದ ನಿಮಗೆ ಶುಭ ಫಲ ತರುವಂಥದ್ದು. ಇನ್ನು ದ್ವಿತೀಯಾರ್ಧದಲ್ಲಿ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಯಾವ ರೀತಿ ಇದೆ ಅಂತ ನೋಡೋದಾದರೆ ನಿಮ್ಮ ಒಂದು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುವಂಥ ಸಾಧ್ಯತೆ ಇದ್ದರೆ ರಾಜಕೀಯದಲ್ಲಿರುವವರಿಗೆ ಅಪಾರ ಜನಪ್ರಿಯತೆ ಸಿಗಬಹುದು. ಇನ್ನು ಕೋರ್ಟ್ ವ್ಯಾಜ್ಯಗಳು ಸ್ವಲ್ಪ ನಿಮ್ಮ ಪರವಾಗಿ ಒಂದು ತೀರ್ಪನ್ನು ಬರುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ಸಂಗಾತಿಯಿಂದ ನಿಮಗೆ ಒಳ್ಳೆಯ ಸಹಕಾರ ಸಿಗುತ್ತೆ. ಹಣದ ಹರಿವು ಕೂಡ ತುಂಬ ಸುಗಮವಾಗಿದೆ. ಇನ್ನು ಗಣ್ಯ ವ್ಯಕ್ತಿಗಳ ಭೇಟಿ ಕೂಡ ಸಾಧ್ಯತೆ ಇದೆ. ಇನ್ನು ಸ್ಪರ್ಧೆಗಳನ್ನು ಚೆನ್ನಾಗಿ ನಿಭಾಯಿಸುವಂತಹ ಚಾಣಕ್ಯತೆ ನಿಮ್ಮಲ್ಲಿದೆ. ಮತ್ತು ಆರೋಗ್ಯದತ್ತ ಸ್ವಲ್ಪ ಕಾಳಜಿ ಇರಲಿ. ಸರ್ಕಾರದ ಕೆಲಸಗಳು ಪೂರ್ಣವಾಗ್ತವೆ. ಮನರಂಜನೆಗಾಗಿ ಸ್ವಲ್ಪ ಸಮಯನೂ ಕೂಡ ಸಿಗುತ್ತೆ. ಎಲ್ಲ ಅಡೆತಡೆಗಳು ನೀಗಲಿರುವಂತಹ ಸಾಧ್ಯತೆ ಇದೆ. ಇನ್ನು ಹೊಸ ಉದ್ಯೋಗಾವಕಾಶಗಳು ಕೆಲವೊಬ್ಬರಿಗೆ ಕಂಡು ಬರ್ತಾ ಇದ್ದರೆ ಹಿಂದೆ ನೀವೇನಾದರೂ ಸ್ವಲ್ಪ ಹಣ ತೊಡಗಿಸಿದರೆ ಅದರಿಂದ ಸ್ವಲ್ಪ ಉತ್ತಮವಾಗಿರುವಂತಹ ಸಾಲ ಕೊಟ್ಟಿದ್ರೆ ಅಥವಾ ಷೇರ್ನಲ್ಲಿ ಹಾಕಿದರೆ ಇನ್ನು ಇನ್ಸೂರೆನ್ಸ್ಗಳಲ್ಲಿ ಸ್ವಲ್ಪ ಈ ಥರ ಬರುವಂಥ ದುಡ್ಡು ಬಹಳ ದಿನದಿಂದ ಸ್ಟ್ರಕ್ ಆಗಿದ್ರೆ ಅದು ಬರುವಂಥ ಸಾಧ್ಯತೆ ಇದೆ.
ಇನ್ನು ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗ್ತದೆ. ಖರ್ಚಿನ ಬಗ್ಗೆ ಬಹಳಷ್ಟು ಹಿಡಿತ ಇರಬೇಕು. ಇದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು, ದುರ್ಗಾ ಮಾತೆಯ ಆರಾಧನೆಯಿಂದ ನಿಮಗೆ ಒಳ್ಳೆಯ ಫಲ ಸಿಗುವಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ಈಗ ನಾನು ನಿಮಗೆ ಹೇಳಿರುವಂಥ ಈ ಫಲ ಏನಿದೆಯಲ್ಲ, ಅದು ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ನೀವು ಪಾಲಿಸಬೇಕಾಗಿರ್ತಕ್ಕಂಥ ಕೆಲವೊಂದು ವಿಧಿವಿಧಾನಗಳ ಬಗ್ಗೆ, ಪೂಜಾ ವಿಧಾನಗಳ ಬಗ್ಗೆ ನೋಡೋದಾದರೆ, ದುರ್ಗಾದೇವಿಯ ಪೂಜೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯ ಫಲ ಕೊಟ್ಟರೆ ದೇವಾಲಯಕ್ಕೆ ಸ್ವಲ್ಪ ಕರ್ಪೂರವನ್ನು ನೀಡತಕ್ಕಂಥದ್ದು, ಇನ್ನು ಕಂದು ಬಣ್ಣದ ಎಮ್ಮೆಗೆ ಆಹಾರವನ್ನಾಗಿ ನೀಡತಕ್ಕಂಥದ್ದು, ಇನ್ನು ಪ್ರತಿದಿನ ದುರ್ಗಾದೇವಿಯ ಅಷ್ಟೋತ್ತರವನ್ನು ಪಠಣೆ ಮಾಡತಕ್ಕಂಥದ್ದು, ವಾಸ್ತು ಪ್ರಕಾರ ನೋಡೋದಾದರೆ ಮನೆಯಲ್ಲಿ ದೇವರ ಕೋಣೆಯನ್ನು ಬದಲಿಸದೇ ಇರತಕ್ಕಂಥದ್ದು ಒಳ್ಳೆಯದು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ವೀಕ್ಷಕರೇ, ಈಗ ಈ ವಿಡಿಯೋ ಮಾಡಿರುವಂಥದ್ದು ನಿಮಗೆ ಭಾಳಷ್ಟು ಹೆಲ್ಪ್ ಆಗಲಿ ಅಂತಾನೆ ನಿಮಗೋಸ್ಕರನೇ ಮಾಡಿರುವಂಥದ್ದು. ಭಾಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿರೋದ್ರಿಂದ ಈ ತಿಂಗಳು, ಈ ಆಗಸ್ಟ್ ತಿಂಗಳಲ್ಲಿ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು, ಅಥವಾ ಯಾವ ಒಂದು ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಫಲ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಬರುವಂಥ ಹೊಸ ಹೊಸ ವಿಡಿಯೋಗಳು ಖಂಡಿತವಾಗ್ಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯದಾಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸುಖಶಾಂತಿ ನೆಮ್ಮದಿ ಸೌಭಾಗ್ಯವನ್ನು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ, ಸರ್ವೇ ಜನ ಸುಖಿನೋ ಭವಂತು.